ಮಳೆಗಾಲದ ಆರಂಭದಲ್ಲಿ ಹಳ್ಳದಲ್ಲಿ ನೀರಿನ ಹರಿವು ಜಾಸ್ತಿಯಾಗಿ ಹಳ್ಳದಂಚಿನ 16 ಹಳ್ಳಿಗಳ ಗದ್ದೆ ಪ್ರದೇಶ ಇತರೆ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿ ಎಲ್ಲೆಡೆ ಜಲಾವೃತವಾಗುತ್ತದೆ ಕೋಡಿ ಕಡಿದು ನೀರು ಸಮುದ್ರ ಸೇರುವಂತೆ ಮಾಡಿದ ಅಂಕೋಲಾದ ನದಿ ಭಾಗದ ಗ್ರಾಮಸ್ಥರ ಶ್ರಮದ ಫಲವಾಗಿ 4-5 ಪಂಚಾಯಿತಿಗಳಲ್ಲಿ ವ್ಯಾಪ್ತಿಯ ಬಹುತೇಕ ಜನರು ನಿರಾಳರಾಗುವಂತಾಗಿದೆ ಸಮುದ್ರ ಸೇರಬೇಕಾದ ಹಳ್ಳದ ನೀರಿಗೆ ಮರಳು ದಿಬ್ಬದ ದಿಗ್ಬಂಧನವಾಗಿ ನೀರಿನ ನೈಸರ್ಗಿಕ ಹರಿವಿಗೆ ತಡೆಯಾಗುತ್ತದೆ ಮಳೆಗಾಲದ ಆರಂಭದಲ್ಲಿ ಹಳ್ಳದಲ್ಲಿ ನೀರಿನ ಹರಿವು ಜಾಸ್ತಿಯಾಗಿ ಹಳ್ಳದಂಚಿನ 16 ಹಳ್ಳಿಗಳ ಗದ್ದೆ ಪ್ರದೇಶ ಇತರೆ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿ ಎಲ್ಲೆಡೆ ಜಲಾವೃತವಾಗುತ್ತದೆ ಕೋಡಿ ಕಡಿದು ನೀರು ಸಮುದ್ರ ಸೇರುವಂತೆ ಮಾಡಿದ ನದಿಭಾಗ ಗ್ರಾಮಸ್ಥರ ಶ್ರಮದ ಫಲವಾಗಿ 4-5 ಪಂಚಾಯಿತಿಗಳ ವ್ಯಾಪ್ತಿಯ ಬಹುತೇಕ ಜನರು ನಿರಾಳರಾಗುವಂತಾಗಿದೆ ಅಂಕೋಲಾ ತಾಲೂಕಿನ ಬಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನದಿಭಾಗದಲ್ಲಿ ಮಳೆಗಾಲ ಆರಂಭವಾದೊಡನೆ ಸಮುದ್ರ ಸಂಗಮ ಪ್ರದೇಶದಲ್ಲಿ ಕೋಡಿ ಕಡಿಯುವ ವಿಶಿಷ್ಟ ಪದ್ಧತಿ ಬಹುಕಾಲದಿಂದ ನಡೆದುಕೊಂಡು ಬಂದಿದೆ ಇದಾದ ನಂತರವೇ ಸುತ್ತಮುತ್ತಲಿನ ಹೆಚ್ಚಿನ ಪ್ರದೇಶಗಳಲ್ಲಿ ರೈತರು ಕೃಷಿ ಚಟುವಟಿಕೆ ಮಾಡಬೇಕಾದ ಅನಿವಾರ್ಯತೆ ಇದೆ ಒಂದೆಡೆ ಸಮುದ್ರ ಇನ್ನೊಂದೆಡೆ ಹಳ್ಳದ ತೊರೆ ಇದ್ದು ಇವೆರಡರ ಮಧ್ಯೆ ಬೇಸಿಗೆಯಲ್ಲಿ ನಾನಾ ಕಾರಣಗಳಿಂದ ನೈಸರ್ಗಿಕ ಮರಳು ದಿಬ್ಬ ಸೃಷ್ಟಿಯಾಗುತ್ತದೆ ಮರಳು ದಿಬ್ಬ ಸೃಷ್ಟಿಯಿಂದ ಸಮುದ್ರ ಮತ್ತು ಹಳ್ಳದ ತೊರೆ ಒಂದಕ್ಕೊಂದು ಸಂಪರ್ಕ ಕಡಿದುಕೊಳ್ಳುತ್ತದೆ ಮಳೆಗಾಲ ಆರಂಭವಾದೊಡನೆಯೇ ಸಮುದ್ರ ಹಿನ್ನೀರಿನ ಪ್ರದೇಶವಾದ ಪೂಜಿಗೇರಿ ಹಳ್ಳಕ್ಕೆ ಅಕ್ಕಪಕ್ಕದ ಬೆಟ್ಟಗುಡ್ಡಗಳು ಹಾಗೂ ಬಯಲು ಪ್ರದೇಶಗಳಿಂದ ನೀರು ಹರಿದು ಬಂದು ಸೇರಿಕೊಳ್ಳುತ್ತದೆ ಎಲ್ಲೆಡೆಯಿಂದ ಹರಿದು ಬರುವ ಹೆಚ್ಚಿನ ಪ್ರಮಾಣದ ನೀರು ಹಳ್ಳದಲ್ಲಿ ಶೇಖರಗೊಂಡು ಹಳ್ಳ ತುಂಬಿ ಹರಿಯುವಂತೆ ಆಗುತ್ತದೆ ಸಮುದ್ರ ಸೇರಬೇಕಿದ್ದ ಹಳ್ಳದ ನೀರು ಮಧ್ಯೆ ಉಂಟಾದ ಮರಳು ದಿಬ್ಬದ ಸಮಸ್ಯೆಯಿಂದ ಸಮುದ್ರ ಸೇರದೆ ಅಕ್ಕಪಕ್ಕದ ಜನವಸತಿ ಸೇರಿದಂತೆ ತಗ್ಗು ಪ್ರದೇಶಗಳಿಗೆ ನುಗ್ಗಲಾರಂಭಿಸುತ್ತದೆ ಈ ವೇಳೆಯಲ್ಲಿ ಬಬ್ರುವಾಡ ಬೆಳಂಬರ ಶೇಟಗೇರಿ ಹಾಗೂ ಒಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಹುತೇಕ ಗದ್ದೆ ಪ್ರದೇಶಗಳು ಪುರಸಭೆ ವ್ಯಾಪ್ತಿಯ ಕೆಲ ಪ್ರದೇಶ ಜಲಾವೃತವಾಗಿ ಕೃಷಿ ಕಾರ್ಯಕ್ಕೆ ಹಿನ್ನಡೆಯಾಗುತ್ತದೆ ನಾನಾ ಕಾರಣಗಳಿಂದ ಹಳ್ಳದ ಅಂಚಿನ ಹೊಲ ಮನೆಗಳಿಗೆ ನುಗ್ಗುವ ನೀರು ಹಲವು ಅವಾಂತರಗಳನ್ನು ಸೃಷ್ಟಿಸುತ್ತದೆ ಹಳ್ಳ ಮತ್ತು ಸಮುದ್ರ ಸಂಗಮ ಪ್ರದೇಶದಲ್ಲಿ ಮರಳು ದಿಬ್ಬವನ್ನು ಕೊರೆದು ನೀರು ಹರಿದು ಹೋಗಲು ಅನುವು ಮಾಡುವ ಮೂಲಕ ಹಳ್ಳದ ನೀರು ಸಮುದ್ರ ಸೇರುವ ನೈಸರ್ಗಿಕ ಪ್ರಕ್ರಿಯೆ ಚಾಲನೆ ನೀಡಲೇಬೇಕಾಗುತ್ತದೆ ಸ್ಥಳೀಯ ಭಾಷೆಯಲ್ಲಿ ಇದನ್ನು ಕೋಡಿ ಕಡಿಯುವುದು ಎಂದು ಹೇಳಲಾಗುತ್ತಿದ್ದು ನದಿ ಭಾಗದ ಸ್ಥಳೀಯರೇ ವಿಶೇಷ ಪರಿಶ್ರಮ ವಹಿಸಿ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ಹಿಂದೆ ನದಿಭಾಗ ಕಾರ್ವಿವಾಡ ಬೆಳಂಬಾರ ಭಾಗದ ಕೆಲ ಹಿರಿಯರು ಕಿರಿಯರು ಪ್ರತಿ ವರ್ಷ ಕೋಡಿ ಕಡಿಯುವಲ್ಲಿ ಸಹಕಾರ ನೀಡುತ್ತಿದ್ದಾರಾದರೂ ಇತ್ತೀಚೆಗೆ ಈ ಭಾಗದಲ್ಲಿ ನಿರ್ಮಿಸಿದ ಕಿಂಡಿ ಅಣೆಕಟ್ಟು ಮತ್ತಿತರ ಕಾರಣಗಳಿಂದ ಪರಸ್ಪರರಲ್ಲಿ ಹೊಂದಾಣಿಕೆ ಕೊರತೆ ಕಂಡುಬರುತ್ತಿದ್ದು ಕೇವಲ ನದಿಭಾಗದ ಜನರೇ ಹೆಚ್ಚಿನ ಶ್ರಮ ವಹಿಸಿ ಈ ಕೋಡಿ ಕಡಿಯಲು ಮುಂದಾಗಿದ್ದರು ನದಿ ಭಾಗದ ಮೂಲಕ ಹಳ್ಳದ ನೀರು ಸರಾಗವಾಗಿ ಸಮುದ್ರ ಸೇರುವಂತೆ ಸಂಪರ್ಕ ಏರ್ಪಡಿಸಿ ಸಮುದ್ರ ಹಿನ್ನೀರಿನ ಪ್ರದೇಶದಲ್ಲಿ ನೀರಿನ ಒತ್ತಡ ಕಡಿಮೆಯಾಗುವಂತೆ ಮಾಡಿ ಸುತ್ತಮುತ್ತಲ 4-5 ಪಂಚಾಯತ್ ವ್ಯಾಪ್ತಿಯ ಹಾಗೂ ಪುರಸಭೆ ವ್ಯಾಪ್ತಿಯ ಕೆಲ ಮಜುರೆ ಸೇರಿ 16 ಗ್ರಾಮಗಳ ರೈತರು ಮತ್ತಿತರ ಜನತೆಯ ನೆಮ್ಮದಿಗೆ ಇದರಿಂದ ಕಾರಣವಾಗುತ್ತದೆ ಈ ವರ್ಷ ಮುಂಗಾರು ಮಳೆ ವಿಳಂಬವಾಗಿದ್ದು ಕೃಷಿ ಕಾರ್ಯಕ್ಕೆ ಹಿನ್ನಡೆಯಾಗಿದೆ ಕೋಡಿ ಕಡಿಯದಿದ್ದರೆ 4-5 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಳ್ಳದಂಚಿನ ಬಹುತೇಕ ಕೃಷಿ ಭೂಮಿ ಜಲಾವೃತವಾಗಿ ಮತ್ತಷ್ಟು ಹಿನ್ನಡೆಯಾಗುತ್ತಿತ್ತಲ್ಲದೆ ರಸ್ತೆ ಸಂಪರ್ಕ ಮತ್ತಿತರ ತೊಡಕಾಗುವ ಸಾಧ್ಯತೆ ಇತ್ತು ಸಮುದ್ರದ ವಿಪರೀತ ಅಲೆ ಹಾಗೂ ಮಳೆಯಿಂದ ಕೋಡಿ ಕಡಿಯಲು ಮೊದಲು ನಿರೀಕ್ಷಿತ ಯಶಸ್ಸು ದೊರೆತಿರಲಿಲ್ಲ ಸ್ಥಳೀಯರು ಮತ್ತೆ ಮತ್ತೆ ಪ್ರಯತ್ನಿಸಿ ಕೋಡಿ ಕಡಿದು ಹಳ್ಳದ ನೀರು ಸಮುದ್ರ ಸೇರುವಂತೆ ಮಾಡಲು ಯಶಸ್ವಿಯಾದರು ಈ ಹಿಂದೆ ಕೋಡಿ ಕಡಿಯುವುದೆಂದರೆ ಅತ್ಯಂತ ಅಪಾಯಕಾರಿ ಕೆಲಸವಾಗಿತ್ತು ಎಂದು ಸ್ಮರಿಸಿಕೊಳ್ಳುವ ಕೆಲ ಹಿರಿಯರು ನೀರಿನ ರಭಸಕ್ಕೆ ಕೋಡಿ ಕಡಿಯುವವರು ಕೊಚ್ಚಿ ಹೋಗುವ ಅಪಾಯದ ಸಾಧ್ಯತೆ ಬಗ್ಗೆಯೂ ಹೇಳುತ್ತಾರೆ ಕೋಡಿ ಕಡಿಯುವುದರಿಂದ 16 ಹಳ್ಳಿಗಳಿಗೆ ನೀರು ನುಗ್ಗುವ ಅಪಾಯ ತಪ್ಪಿಸಿದಂತಾಗುತ್ತದೆ ಈ ಕಾರ್ಯವನ್ನು ಸ್ವಯಂ ಪ್ರೇರಿತವಾಗಿ ಮಾಡುವ ಸ್ಥಳೀಯ ಕೆಲಸಗಾರರ ಶ್ರಮ ಹಾಗೂ ಸೇವೆಗೆ ಸ್ಥಳೀಯ ಆಡಳಿತದಿಂದಲೂ ನಿರೀಕ್ಷಿತ ಅನುದಾನ ಇಲ್ಲವೇ ಗೌರವ ಸರಿಯಾಗಿ ದೊರೆಯುತ್ತಿಲ್ಲ ಅಲ್ಲದೆ ಸ್ಥಳೀಯ ಗ್ರಾಮ ಪಂಚಾಯತ್ ಕೆಲ ಸದಸ್ಯರು ಸೇರಿದಂತೆ ಅಧಿಕಾರಿ ವರ್ಗ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಅನುಮಾನದ ಅಭಾವನೆಯನ್ನ ಕೆಲವರು ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಈ ವರ್ಷ ಕೋಡಿ ಕಡಿಯಲು ಬೆರಳೆಣಿಕೆ ಜನರಷ್ಟೇ ಭಾಗವಹಿಸಿದ್ದು ಹೆಚ್ಚಿನವರು ನಿರಾಸಕ್ತಿ ತಾಳಿದರು ಎನ್ನಲಾಗಿದೆ ಈ ಹಿಂದೆ ಒಮ್ಮೆ ಕೋಡಿ ಕಡಿತದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಮತ್ತಿತರ ಅಧಿಕಾರಿಗಳು ಬಂದು ಖುದ್ದು ಸ್ಥಳ ಪರಿಶೀಲಿಸಿ ಹೋಗಿದ್ದು ಸಂಬಂಧಿತ ಪಂಚಾಯಿತಿಗಳಿಂದ ಅನುದಾನ ಒದಗಿಸಲು ಸೂಚಿಸಿದ್ದರು ಎನ್ನಲಾಗಿತ್ತು ಆದರೆ ಕೇವಲ ಬಬ್ರುವಾಡ ಗ್ರಾಮ ಪಂಚಾಯತ್ದ ವತಿಯಿಂದ ಮಾತ್ರ ಈ ಕಾರ್ಯಕ್ಕೆ ಈ ಹಿಂದೆ 5-10,000 ರೂಪಾಯಿ ಸೀಮಿತ ಅನುದಾನ ನೀಡಲಾಗುತ್ತಿತ್ತು ಅದು ಸಹ ಎಲ್ಲ ಸಲ ಸರಿಯಾಗಿ ದೊರೆಯುತ್ತಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವ ಇತರರು ತಾಲೂಕಾ ಮಟ್ಟದ ಅಧಿಕಾರಿಗಳು ಯಾರೊಬ್ಬರು ಸ್ಥಳಕ್ಕೆ ಬಂದಿಲ್ಲ ಎಂದು ಕೆಲ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಪ್ರತಿ ವರ್ಷ ತಮ್ಮ ಕುಟಾರೆಗಳನ್ನು ಹಿಡಿದು ಮರಳು ದಿಬ್ಬಾಗಿಯಲು 16 ತಾಸುಗಳ ನಿರಂತರ ಶ್ರಮ ವಹಿಸುತ್ತಾರೆ
ಸಮುದ್ರ ಅಲೆಗಳ ಪ್ರತಿಕೂಲ ಪರಿಣಾಮದಿಂದ ಒಮ್ಮೊಮ್ಮೆ ನಿರೀಕ್ಷಿತ ಯಶಸ್ಸು ಸಾಧ್ಯವಾಗದೆ ಮತ್ತೆ ಮತ್ತೆ ಪ್ರಯತ್ನ ಮುಂದುವರಿಸಬೇಕಾಗುತ್ತದೆ. ವರ್ಷದಲ್ಲಿ ಒಂದರಿಂದ ಎರಡು ಬಾರಿ ಮರಳು ದಿಬ್ಬ ಸಮಸ್ಯೆಯಿಂದ ಹಳ್ಳದ ನೀರು ಸಮುದ್ರ ಸೇರದಂತೆ ತಡೆಯಾಗುವ ಪ್ರದೇಶದಲ್ಲಿ ಕೂಡಿ ಕಡಿಯುವ ಶ್ರಮ ಮತ್ತು ಸಾಹಸದ ಕೆಲಸ ಶ್ಲಾಘಿಸಬೇಕಾಗಿದೆ. ಅವರ ಈ ಶ್ರಮದ ಕೆಲಸಕ್ಕೆ ಪೂರಕವಾಗಿ ಶಾಸಕ ಸೈಲ್ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದನ್ನ ಧನ್ಯತೆಯಿಂದ ಸ್ಮರಿಸುತ್ತಾರೆ ಕೂಡಿ ಕಡಿದ ಶ್ರಮಿಕರು. ಕೂಡಿ ಕಟ್ಟುವುದರಿಂದ ಆಗುವ ಹಾನಿಯ ಚಿತ್ರಣ ಅಂದಾಜಿಸಿ ಸ್ಥಳೀಯ ಹಾಗೂ ಸಂಬಂಧಿಸಿದ ಇತರೆ ಗ್ರಾಮ ಪಂಚಾಯತ್ನ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಸಂಬಂಧಿತ ಎಲ್ಲ ಇಲಾಖೆಗಳ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಈ ಕುರಿತು ಹೆಚ್ಚಿನ ಕಾಳಜಿ ತೋರಿಸಿ ಪ್ರತಿ ವರ್ಷ ಕೂಡಿ ಕಡಿಯುವ ಕೆಲಸಕ್ಕೆ ಸ್ಥಳೀಯರ ಸಹಕಾರವನ್ನು ಗುರುತಿಸಿ ತಮ್ಮ ಜವಾಬ್ದಾರಿ ತೋರಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.